ಟೀಂ ಇಂಡಿಯಾ ಈಗಾಗಲೇ ಸೆಮಿಫೈನಲ್ ಹಾದಿಯ ಹತ್ತಿರದಲ್ಲಿದೆ. ಇನ್ನೊಂದು ಪಂದ್ಯ ಗೆದ್ರೆ ಸಾಕು, ವಿಶ್ವಕಪ್ ಸೆಮಿಸ್ ತಲುಪೋದು ಕನ್ಫರ್ಮ್. ಆದರೆ ಅದಕ್ಕೂ ಮುಂಚೆನೆ ಅಧಿಕೃತವಾಗಿ ಭಾರತ ಸೆಮಿಸ್ಗೆ ಎಂಟ್ರಿ ಕೊಟ್ಟಿದೆ. ಇದಕ್ಕೆ ಕಾರಣ ಆಗಿದ್ದು ಶ್ರೀಲಂಕಾದ ಸೋಲು. ಈ ಲೆಕ್ಕಾಚಾರ ಹೇಗೆ ಅಂತೀರಾ? ಅಫ್ಘಾನಿಸ್ತಾನದ ವಿರುದ್ಧ ಶ್ರೀಲಂಕಾ ಸೋಲು ಕಾಣಿತು. ಮಾಡು ಇಲ್ಲವೇ ಮಡಿ ಪಂದ್ಯ ಆಗಿದ್ರೂ ಈ ಪಂದ್ಯದಲ್ಲಿ ಶ್ರೀಲಂಕಾ ಸೋಲ್ಬೇಕಾಯ್ತು. ಟೂರ್ನಿಯಿಂದ ಬಹುತೇಕ ಹೊರಬಿದ್ದಂತೇನೆ. ತಾನು ಆಡಬೇಕಾಗಿದ್ದ ನಾಲ್ಕು ಪಂದ್ಯಗಳಲ್ಲಿ ನಾಲ್ಕರಲ್ಲೂ ಗೆದ್ದಿದ್ರೆ ಎಂಟು ಅಂಕ ಪಡೆದುಕೊಂಡು ಸೆಮಿಸ್ ರೇಸ್ನಲ್ಲಿ ಇರ್ತಾ ಇತ್ತು. ಆದರೆ ಅಫ್ಘನ್ನರ ವಿರುದ್ಧ ಸೋತು ಆ ಅವಕಾಶವನ್ನ ಶ್ರೀಲಂಕಾ ಕಳೆದುಕೊಂಡಿದೆ. ನವೆಂಬರ್ 2 ಟೀಂ ಇಂಡಿಯಾ ಜೊತೆ ಶ್ರೀಲಂಕಾ ಮುಖಾಮುಖಿಯಾಗುತ್ತೆ. ಈಗಾಗಲೇ ಅಗ್ರಸ್ಥಾನದಲ್ಲಿರೋ ಭಾರತ 12 ಅಂಕಗಳನ್ನು ಪಡೆದುಕೊಂಡಿದೆ. ಆದರೆ ಕೇವಲ 4 ಅಂಕಗಳನ್ನು ಪಡೆದುಕೊಂಡಿರೋ ಶ್ರೀಲಂಕಾ ಅಫ್ಘನ್ ವಿರುದ್ಧದ ಪಂದ್ಯದಲ್ಲಿ ಸೋಲು ಕಂಡು ಪಾಯಿಂಟ್ ಪಡೆದುಕೊಳ್ಳುವ ಅವಕಾಶವನ್ನ ಮಿಸ್ ಮಾಡಿಕೊಳ್ತು. ಜೊತೆಗೆ ಭಾರತ ತನ್ನ ಅಜೇಯ ಪ್ರದರ್ಶನದಿಂದ ಸೆಮಿಫೈನಲ್ ರೇಸ್ನಲ್ಲಿ ಗಟ್ಟಿಯಾಗಿ ಕೂತ್ಕೊಂಡಿದೆ. ಅಲ್ಲದೆ 6 ಪಂದ್ಯಗಳಲ್ಲಿ 3 ಗೆದ್ದು 3 ಸ್ಥಾನದಲ್ಲಿರೋ ಅಫ್ಘಾನಿಸ್ತಾನ 12 ಅಂಕ ಪಡೆಯೋ ಸಾಧ್ಯತೆ ಇದೆ. ಆದರೆ ಅಫ್ಘಾನಿಸ್ತಾನದ ರನ್ ರೇಟ್ ಮೈನಸ್ನಲ್ಲಿರೋ ಕಾರಣ ಮುಂಬರೋ 3 ಪಂದ್ಯ ಗೆದ್ರೂ ಭಾರತಕ್ಕಿಂತ ಉತ್ತಮ ರನ್ ರೇಟ್ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಭಾರತ ಕೇವಲ 12 ಅಂಕಗಳಿದ್ರೂ ಸುಲಭವಾಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಡುತ್ತೆ. ಅಂದಹಾಗೆ ಉಳಿದ 3 ತಂಡಗಳಿಗೆ, ಅಂದರೆ ನ್ಯೂಜಿಲೆಂಡ್, ದಕ್ಷಿಣ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾಗೆ ಮಾತ್ರ ಪಾಯಿಂಟ್ಸ್ ಟೇಬಲ್ನಲ್ಲಿ 12 ಅಂಕ ಪಡೆಯೋದಕ್ಕೆ ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಪಡೆಯೋದಕ್ಕೆ ಸಾಧ್ಯ ಇದೆ. ಉಳಿದ ಯಾವ ತಂಡ ಕೂಡ ಈ ಸಾಧನೆ ಮಾಡುವುದಕ್ಕೆ ಸಾಧ್ಯ ಇಲ್ಲದ ಕಾರಣ ಭಾರತ ನಿರಾಯಾಸವಾಗಿ ಸೆಮಿಫೈನಲ್ಗೆ ಎಂಟ್ರಿ ಪಡೆದುಕೊಳ್ಳುತ್ತೆ. ಟೀಂ ಇಂಡಿಯಾಗೆ ಇನ್ನೂ 3 ಪಂದ್ಯಗಳು ಬಾಕಿ ಇದ್ದು ಯಾವ ಸ್ಥಾನವನ್ನ ಪಡೆದು ಸೆಮಿಸ್ಗೆ ಎಂಟ್ರಿ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು.